ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ರೀತಿಯಾದಂತಹ ವ್ಲಾಗು ಅಂತ ಹೇಳಿದ್ರೆ, ಗಂಗಾವತಿಯಿಂದ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಹೊಸಪೇಟೆಯಲ್ಲಿ ಚಿಕ್ಕಪ್ಪನ ಮನೆ ಇರೋದ್ರಿಂದ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಟಿಬೆ ಡ್ಯಾಮ್ ಅಂದರೆ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಬಂದಿರೋರು ಇಲ್ಲ ಅಂತಂದರೆ ಹೊಸಪೇಟೆಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ, ಮೇನಾಗಿ ತುಂಗಭದ್ರಾ ಡ್ಯಾಮ್ ನೋಡ್ಬೋದು. ಅದೇ ಅಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸು ಅಂತ ಹೇಳ್ಬೋದು. ಬೇರೆ ಎಲ್ಲ ಇದ್ದಾವೆ, ಬಟ್ ಅದು ತುಂಬ ಚೆನ್ನಾಗಿದೆ. ಸೊ ಒಂದ್ಸತಿ ವಿಸಿಟ್ ಮಾಡಲೇಬೇಕಾದಂತಹ ಜಾಗ ಅದು. ಸೊ ಈಗ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ವೆಲ್ಕಮ್ ಟು ತುಂಗಭದ್ರಾ ಡ್ಯಾಮ್ ಅಂತ ಇದೆ, ಹಾಗೆ ಕನ್ನಡದಲ್ಲೂ ಇದೆ, ತುಂಗಭದ್ರಾ ಜಲಾಶಯಕ್ಕೆ ಸುಸ್ವಾಗತ ಅಂತ ಕೂಡ ಇದೆ. ನಿಮಗೂ ಸ್ವಾಗತ. ಈ ರೀತಿಯಾಗಿ ಒಳಗಡೆ ಎಂಟ್ರೆನ್ಸ್ ಇರೋದು, ವೆಹಿಕಲ್ ಎಲ್ಲ ಒಳಗಡೆ ಬಿಡ್ತಾರೆ, ಮತ್ತು ಪರ್ಸ್ನಲ್ಲಾಗಿ ಗೊತ್ತಿರೋರು ಅಂತ ಹೇಳಿದ್ರೆ ಬಿಡ್ತಾರೆ, ಇಲ್ಲ ಅಂತಂದರೆ ಕೆಳಗಡೆ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗಬೇಕು ಇಲ್ಲಿಗೆ. ಸೊ ಇದು ಮೇಲ್ಗಡೆ ಇರೋದು. ಈ ರೀತಿಯಾಗಿ ಒಂದು ಚಿಕ್ಕ ಪಾರ್ಕ್ ಇದೆ ಅಷ್ಟೇ ಮೇಲ್ಗಡೆ. ಈ ರೀತಿಯಾಗಿ ಪಾರ್ಕಲ್ಲಿ ಸ್ವಲ್ಪ ಓಡಾಡ್ಬೋದು. ಇವರೇ ನಮ್ಮ ಚಿಕ್ಕಪ್ಪ. ಈ ರೀತಿಯಾಗಿ ಸ್ವಲ್ಪ ಆಲ್ರೆಡಿ ಲೇಟ್ ಆಗಿತ್ತು, ಸೂರ್ಯ ಮುಳುಗ್ತಾ ಇದ್ದ ಆಲ್ರೆಡಿ ಆ ಟೈಮಲ್ಲಿ ಹೋಗಿರೋದ್ರಿಂದ ಈ ರೀತಿಯಾಗಿ ವ್ಯೂ ಇತ್ತು. ಹಾಗೆಯೇ ಇಲ್ಲಿ ಈ ಸೇತುವೆ ಏನಿದೆಯಲ್ಲ, ಈ ಸೇತುವೆ ಮೇಲೆ ಯಾರೂ ಬಿಡೋದಿಲ್ಲ. ಮುಂಚೆ ಬಿಡ್ತಾಯಿದ್ರು, ಬಟ್ ಇವಾಗ ಇದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಯಾರೂ ಬಿಡೋದಿಲ್ಲ. ಚಿಕ್ಕಪ್ಪ ಅಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ನಾವು ಹಾಗೆ ನಡ್ಕೊಂಡು ಮಾತ್ರ ಹೋಗಿದ್ವಿ, ಯಾವುದೇ ರೀತಿ ವೆಹಿಕಲ್ ತೊಗೊಂಡು ಹೋಗಿರಲಿಲ್ಲ. ಚಿಕ್ಕಪ್ಪ ಗಾಡಿ ತೊಗೊಂಡು ಬಂದಿದ್ದರು ಅಷ್ಟೇ. ಚಿಕ್ಕಪ್ಪಂದು ಆವತ್ತು ರಜಾ ಇದ್ದಿದ್ದರಿಂದ ಸೊ ಅವರು ನಮ್ಮ ಜೊತೆ ಬಂದಿದ್ದರು. ಈ ರೀತಿಯಾಗಿ ನಾವು ಜಸ್ಟ್ ವಾಕ್ ಮಾಡಿಕೊಂಡು ಹೋಗಿ ಬಂದ್ವಿ ಅಷ್ಟೇ. ಎಲ್ಲರೂ ಬಂದಿದ್ವಿ, ಚಿಕ್ಕಪ್ಪ ಬಂದಿದ್ರು, ಚಿಕ್ಕಮ್ಮ ಬಂದಿದ್ದರು, ಹಾಗೆ ನನ್ನ ತಮ್ಮ ಬಂದಿದ್ದ, ಅಪ್ಪ ಅಮ್ಮ, ನಾನು ಮತ್ತು ಪಾಪು. ಈ ನಡ್ಕೊಂಡು ಹೋಗಿದ್ವಿ, ಜಸ್ಟ್ ಸಿಂಪಲಾಗಿ ಒಂದು ಸತಿ ವಾಕ್ ಮಾಡಿಕೊಂಡು ಬೇಗನೆ ಬಂದುಬಿಟ್ವಿ ಅಲ್ಲಿಂದ. ಇದು ಪೂರ್ತಿ ಮೇಲ್ಗಡೆ ಹೋದಾಗ ಕಾಣಿಸ್ತಾ ಇದ್ದಿದ್ದು. ಆಲ್ರೆಡಿ ತುಂಬ ಕತ್ತಲಾಗೋಗಿತ್ತು, ಸೊ ಇನ್ನೊಂದು ಮೊಬೈಲ್ದ ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡಿದ್ದು. ಈ ರೀತಿಯಾಗಿ ಹಿಂದ್ಗಡೆ ವ್ಯೂ ಕಾಣಿಸುತ್ತೆ, ತುಂಬ ಮೇಲ್ಗಡೆಯಿಂದ ನೋಡ್ತಾ ಇರೋದ್ರಿಂದ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಹಾಗೆಯೇ ಇದಾದಮೇಲೆ ಈ ರೀತಿ ಮ್ಯೂಸಿಕಲ್ ಶೋ ಇರುತ್ತೆ, ಆ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ಸಂಗೀತ ನೃತ್ಯ ಕಾರಂಜಿ ಅಂತ ಹೇಳ್ಬೋದು, ಮ್ಯೂಸಿಕಲ್ ಡ್ಯಾನ್ಸಿಂಗ್ ಫೌಂಟೈನ್ ಅಂತ. ಸೊ ಇದಕ್ಕೆ ನೀವು ಹಾಡು ಹಾಕಿರ್ತಾರೆ, ಹಾಡು ಹಾಕ್ಬಿಟ್ಟು ಈ ರೀತಿಯಾಗಿ ನೀರಿಂದ ಫೌಂಟೈನ್ ಬರ್ತಾ ಇರುತ್ತೆ, ಡಿಸೈನ್ ಡಿಸೈನ್ ಆಗಿರುತ್ತೆ. ಸೊ ಇಲ್ಲಿನೂ ಅಷ್ಟೇ ಒಂದು 10 ಮಿನಿಟ್ಸ್ ಅಷ್ಟೇ ಇರೋದದು, ಹಾಗೆಯೇ 2-3 ಶೋಗಳಿರುತ್ತೆ ಇದು. ಈ ರೀತಿಯಾಗಿ ತುಂಬ ಚೆನ್ನಾಗಿ ಇತ್ತು. ಈ ರೀತಿಯಾಗಿ ಚಿಕ್ಕಪ್ಪ ಡ್ಯಾನ್ಸ್ ಮಾಡ್ತಾಯಿದ್ರು, ಅವ್ರ ಜೊತೇಲಿ ಪಾಪುನು ನಿಂತ್ಕೊಂಡು ಸುಮ್ಮನೆ ಹಾಗೆ ನಿಂತ್ಕೊಂಡು ನೋಡಿಕೊಂಡು ಸ್ವಲ್ಪ ಅವಳು ಡ್ಯಾನ್ಸ್ ಮಾಡಿದ್ಲು. ಇದು ತುಂಗಭದ್ರಾ ಜಲಾಶಯದ ಒಳಗಡೆ ಇರುವಂತಹ ವ್ಯೂಸ್ ಆಗಿರುತ್ತೆ. ಸೊ ಯಾರಾದರೂ ಹೊಸಪೇಟೆಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪದೇ ಟಿ ಬಿ ಡ್ಯಾಮ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ. ಇದು ಇವತ್ತಿನ ವ್ಲಾಗ್ ಆಗಿರೋದ್ರಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ.